ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಚೆಕ್ಪೋಸ್ಟ್ಗಳ ಅಡ್ಜಸ್ಟ್ಮೆಂಟ್ ನಡೆಯಿಂದ ಮಾಂಸ ಮತ್ತು ಇತರ ತ್ಯಾಜ್ಯಗಳನ್ನು ಕೇರಳದಿಂದ ಹೊತ್ತು ತರುವ ಲಾರಿ ಟೆಂಪೋಗಳು ಗುಂಡ್ಲುಪೇಟೆಯ ಗಡಿಯನ್ನು ಪ್ರವೇಶಿಸುತ್ತಿವೆ ಗಡಿಭಾಗದ ಚೆಕ್ಪೋಸ್ಟ್ಗಳಿಗೆ ಈ ಮಾರ್ಗವಾಗಿ ಸಂಚರಿಸುವ ಮತ್ತು ಆಗಮಿಸುವ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುವ ಅವಕಾಶವಿದೆ ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ಸಂಚರಿಸುವ ಮಾರ್ಗದಲ್ಲಿ ಎರಡು ಅರಣ್ಯ ಇಲಾಖೆ ತನಿಖಾ ಠಾಣೆ ಒಂದು ಪೊಲೀಸ್ ಇಲಾಖೆ ಚೆಕ್ಪೋಸ್ಟ್ ಇದೆ ಈ ಮೂರು ಚೆಕ್ಪೋಸ್ಟ್ಗಳಲ್ಲಿಯೂ ಸಹ ಇಲಾಖೆಯ ಸಿಬ್ಬಂದಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇಷ್ಟಿದ್ದರೂ ಸಹ ಮಾಂಸದ ತ್ಯಾಜ್ಯ ಹಾಗೂ ಕಲುಷಿತ ವಸ್ತುಗಳು ಗುಂಡ್ಲುಪೇಟೆ ಪಟ್ಟಣ ಪ್ರವೇಶ ಮಾಡ್ತಿರೋದು ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಇದೇ ಮಾರ್ಗದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಇದರ ಜೊತೆಯಲ್ಲಿ ಗ್ರಾಮಸ್ಥರು ಶಾಲಾ ಮಕ್ಕಳು ಸಹ ಇದೇ ಮಾರ್ಗವಾಗಿ ಸಂಚರಿಸುತ್ತಿದ್ದು ಮೂಗು ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಣದ ಅಂಶಕ್ಕೆ ಬಲಿಯಾದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ತ್ಯಾಜ್ಯಗಳನ್ನು ಸುಲಲಿತವಾಗಿ ಟೆಂಪೋ ಲಾರಿಗಳಲ್ಲಿ ತುಂಬಿ ಪಟ್ಟಣದಲ್ಲಿ ತಂದು ಬಿಸಾಡಿ ಹೋಗುತ್ತಿದ್ದಾರೆ ಮೂರು ಚೆಕ್ಪೋಸ್ಟ್ಗಳನ್ನು ದಾಟಿ ತ್ಯಾಜ್ಯ ವಸ್ತುಗಳನ್ನು ಹೊತ್ತು ತರೋದು ಅಷ್ಟು ಸುಲಭದ ಮಾತಲ್ಲ ಆದರೂ ಸಹ ತ್ಯಾಜ್ಯ ಭರಿತ ಮಾಂಸದ ಚೀಲಗಳು ಕೋಳಿ ತ್ಯಾಜ್ಯ ಇನ್ನಿತರ ಕಸದ ರಾಶಿ ಬರುತ್ತಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಕೇರಳದಿಂದ ಗುಂಡ್ಲುಪೇಟೆಗೆ ಬರುವ ತ್ಯಾಜ್ಯವನ್ನು ತಡೆಯಲು ಬಿಗಿ ಕ್ರಮ ಕೈಗೊಳ್ಳಬೇಕಿದೆ